ಸಾವಿರದ ಒಂಬೈನೂರ ಐವತ್ನಾಲ್ಕು ಮುನ್ನ ಭೂಮಿಯ ಮೇಲೆ ಒಂದು ನಂಬಿಕೆ ಇತ್ತು ಏನೆಂದರೆ ಒಂದು ಮೈಲಿ ದೂರವನ್ನು ನಾಲ್ಕು ನಿಮಿಷದ ಒಳಗೆ ಮನುಷ್ಯರಿಂದ ಓಡಲು ಸಾಧ್ಯವೇ ಇಲ್ಲ ಎಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ ಫೆಡರೇಷನ್ ಐ ಎ ಎಫ್ ಆರಂಭವಾದ ನಂತರ ಒಂದು ಮೈಲಿ ಓಟದಲ್ಲಿ ಮೊಟ್ಟ ಮೊದಲು ದಾಖಲಾದ ವಿಶ್ವ ದಾಖಲೆ ಎಂದರೆ ಅಮೆರಿಕದ ಅಥ್ಲೆಟ್ ಜಾನ್ ಪಾಲ್ ಜಾನ್ಸ್ ನಾಲ್ಕು ನಿಮಿಷ ಹದಿನಾಲ್ಕು ಪಾಯಿಂಟ್ ನಾಲ್ಕು ಸೆಕೆಂಡ್ನಲ್ಲಿ ಓಡಿ ಮೊದಲ ವಿಶ್ವ ದಾಖಲೆ ನಿರ್ಮಿಸಿದ್ದರು ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಪ್ರಪಂಚದಲ್ಲಿ ಅದೆಷ್ಟೋ ರನ್ನಿಂಗ್ ಕಾಂಪಿಟೇಷನ್ಗಳು ನಡೆದವು ಆದರೆ ಯಾರಿಗೂ ಕೂಡ ಒಂದು ಮೈಲಿ ಓಟವನ್ನು ನಾಲ್ಕು ನಿಮಿಷದ ಒಳಗೆ ಓಡಲು ಆಗಲೇ ಇಲ್ಲ ಆದರೆ ಸಾವಿರದ ಒಂಬೈನೂರ ನಲವತ್ತೈದು ಜುಲೈ ಹದಿನೇಳರಲ್ಲಿ ನಡೆದ ಮಲ್ಮೋ ಕ್ರೀಡಾಕೂಟದಲ್ಲಿ ಸ್ವೀಡನ್ ದೇಶದ ಓಟಗಾರ ಗುಂಡರ್ ಆ್ಯಂಗ್ ಒಂದು ಮೈಲಿ ಓಟವನ್ನು ನಾಲ್ಕು ನಿಮಿಷ ಒಂದು ಪಾಯಿಂಟ್ ನಾಲ್ಕು ಸೆಕೆಂಡಲ್ಲಿ ಓಡಿ ಎಲ್ಲರಿಗೂ ಅಚ್ಚರಿ ಮೂಡಿಯುವಂತೆ ಮಾಡಿದರು ಅದಾದ ನಂತರ ಪ್ರಪಂಚವೇ ಒಂದು ಮೈಲಿ ಓಟವನ್ನು ನಾಲ್ಕು ನಿಮಿಷದ ಒಳಗೆ ಓಡಲು ಮನುಷ್ಯನಿಂದ ಸಾಧ್ಯವೇ ಇಲ್ಲ ಎಂದು ಮಾತನಾಡಿಕೊಂಡಿತು ಆಸ್ಟ್ರೇಲಿಯಾದ ಪ್ರಸಿದ್ಧ ಓಟಗಾರ ಜಾನ್ ಲೆಂಡಿ ಒಂದು ಮೈಲಿ ಓಟವನ್ನು ನಾಲ್ಕು ನಿಮಿಷ ಎರಡು ಸೆಕೆಂಡ್ನಲ್ಲಿ ಮೂರು ಬಾರಿ ಓಡಿದ ನಂತರ ನಾಲ್ಕು ನಿಮಿಷ ಅನ್ನೋದು ಒಂದು ದೊಡ್ಡ ಗೋಡೆಯ ಥರ ನಾಲ್ಕು ನಿಮಿಷದ ಒಳಗೆ ಒಂದು ಮೈಲಿ ಓಟವನ್ನು ಯಾವೊಬ್ಬ ಮನುಷ್ಯನೂ ಕೂಡ ಓಡಲು ಸಾಧ್ಯವೇ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ದರು ಮತ್ತು ದೊಡ್ಡ ದೊಡ್ಡ ಡಾಕ್ಟರ್ಗಳು ಕೂಡ ಒಬ್ಬ ಮನುಷ್ಯ ನಾಲ್ಕು ನಿಮಿಷದ ಒಳಗೆ ಒಂದು ಮೈಲಿ ಓಟವನ್ನು ಓಡಲು ಸಾಧ್ಯವೇ ಇಲ್ಲ ನಾಲ್ಕು ನಿಮಿಷದ ಒಳಗೆ ಒಂದು ಮೈಲಿ ಓಟವನ್ನು ಓಡಿದರೆ ಮನುಷ್ಯನ ಹೃದಯ ಬಡಿತ ಹತೋಟಿಗೆ ಸಿಗದಂತೆ ಆಗುತ್ತದೆ ಎಂದು ಮೆಡಿಕಲ್ ಎಕ್ಸ್ಪರ್ಟ್ಗಳು ಕೂಡ ಅಭಿಪ್ರಾಯಪಟ್ಟಿದ್ದರು ಆದರೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಮೇ ಆರರಂದು ಇಂಗ್ಲೆಂಡಿನ ಇಪ್ಪತ್ತ್ಮೂರು ವರ್ಷದ ಸ್ಟೂಡೆಂಟ್ ರೋಜರ್ ಬ್ಯಾನ್ಸ್ಟರ್ ಆಕ್ಸ್ಫರ್ಡ್ನಲ್ಲಿ ನಡೆದ ರನ್ನಿಂಗ್ ಕಾಂಪಿಟೇಷನ್ನಲ್ಲಿ ಒಂದು ಮೈಲಿ ಓಟವನ್ನು ಕೇವಲ ಮೂರು ನಿಮಿಷ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೆಕೆಂಡ್ನಲ್ಲಿ ಓಡಿ ವಿಶ್ವ ದಾಖಲೆ ನಿರ್ಮಿಸಿದರು ಇಡೀ ಪ್ರಪಂಚವೇ ಒಂದು ಸಾರಿ ಈ ದಾಖಲೆ ನೋಡಿ ಬೆಚ್ಚಿ ಬಿದ್ದಿತು ಸಾವಿರದ ಒಂಬೈನೂರ ಹದಿಮೂರರಿಂದ ಯಾರಿಂದಲೂ ಆಗದ ದಾಖಲೆಯೊಂದನ್ನು ಇಪ್ಪತ್ತ್ಮೂರು ವರ್ಷದ ಯುವಕ ಮುರಿದು ಹಾಕಿದ್ದ ಅದಾದ ಐವತ್ತಾರು ದಿನಗಳ ನಂತರ ಯಾವ ಓಟಗಾರ ಒಂದು ಮೈಲಿ ಓಟವನ್ನು ನಾಲ್ಕು ನಿಮಿಷದ ಒಳಗೆ ಮನುಷ್ಯರಿಂದ ಓಡಲೇ ಸಾಧ್ಯ ಸಾಧ್ಯವಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದ ಆಸ್ಟ್ರೇಲಿಯಾದ ಜಾನ್ ಲಿಂಡಿ ಕೂಡ ಒಂದು ಮೈಲಿ ಓಟವನ್ನು ಮೂರು ನಿಮಿಷ ಐವತ್ತೆಂಟು ಸೆಕೆಂಡಲ್ಲಿ ಓಡಿ ಕೇವಲ ಐವತ್ತಾರು ದಿನಗಳಲ್ಲಿ ರೋಜರ್ ಬ್ಯಾನ್ಸ್ಟರ್ ಮಾಡಿದ ವಿಶ್ವ ದಾಖಲೆಯನ್ನು ಮುರಿದು ಹಾಕಿದ್ದರು ಸಾವಿರದ ಒಂಬೈನೂರ ಐವತ್ತೇಳರ ಒಳಗೆ ಹದಿನಾರು ಓಟಗಾರರು ನಾಲ್ಕು ನಿಮಿಷದ ಒಳಗೆ ಒಂದು ಮೈಲಿ ಓಟವನ್ನು ಕ್ರಮಿಸಿದ್ದರು ಸೊ ವಾಟ್ ಹ್ಯಾಪೆಂಡ್ ಆಫ್ಟರ್ ರೋಜರ್ ಬ್ಯಾನ್ಸ್ಟರ್ ವರ್ಡ್ ರೆಕಾರ್ಡ್ ಇವರೆಲ್ಲ ಏನಾದರೂ ಮಾದಕ ದ್ರವ್ಯ ಸೇವನೆ ಮಾಡಿ ಓಡಿದ್ದಾರಾ ಅಥವಾ ಸಾವಿರದ ಒಂಬೈನೂರ ಐವತ್ನಾಲ್ಕರ ನಂತರ ಮನುಷ್ಯರಿಗೆ ಯಾವುದಾದ್ರೂ ಸೂಪರ್ ಪವರ್ ಬಂದಿತ್ತು ಸಾವಿರದ ಒಂಬೈನೂರ ಹದಿಮೂರರಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ಯಾವೊಬ್ಬ ಮನುಷ್ಯನಿಂದಲೂ ಆಗದ ದಾಖಲೆಯೊಂದನ್ನು ಯಾವಾಗ ರೋಜರ್ ಬ್ಯಾನ್ಸ್ಟರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಾಡಿ ತೋರಿಸಿದರು ನಂತರ ತುಂಬ ಜನ ಓಟಗಾರರಿಗೆ ಇದು ಮನುಷ್ಯರಿಂದ ಆಗುವ ಕೆಲಸ ಎಂಬ ನಂಬಿಕೆ ಬಂದಿತ್ತು ರೋಜರ್ ಬ್ಯಾನ್ಸ್ಟರ್ ಮನುಷ್ಯರಿಗೆ ಇದ್ದ ಮಾನಸಿಕ ಅಡೆತಡೆಯಾದ ನಾಲ್ಕು ನಿಮಿಷದ ಒಳಗೆ ಒಂದು ಮೈಲಿ ಓಡಲು ಸಾಧ್ಯವೇ ಇಲ್ಲ ಎಂಬ ಕಾಯಿಲೆಯನ್ನು ಒಡೆದು ಆವರಿಸಿದ್ದರು ಅದಾದ ನಂತರ ಬೇರೆ ಓಟಗಾರರು ಕೂಡ ಇದು ಮನುಷ್ಯರಿಂದ ಆಗುವ ಕೆಲಸ ಎಂಬ ಮನೋಬಲ ಬಂದಿತು ಫ್ರೆಂಡ್ಸ್ ನಾವು ನೀವು ಕೂಡ ಜೀವನದಲ್ಲಿ ಇದು ನನ್ನಿಂದ ಮಾಡಲು ಸಾಧ್ಯವಿಲ್ಲ ಇದು ನನ್ನಿಂದ ಆಗುವ ಕೆಲಸವಲ್ಲ ಎಂಬ ದೊಡ್ಡ ದೊಡ್ಡ ಗೋಡೆಗಳನ್ನು ಹಾಕಿಕೊಂಡಿರುತ್ತೇವೆ ಯಾವಾಗ ನಮ್ಮ ಆಲೋಚನೆಗಳಿಗೂ ಕೂಡ ನಾವು ಬೇಲಿಯನ್ನು ಹಾಕಿಕೊಂಡಿರ್ತೇವೆಯೋ ಅಲ್ಲಿವರೆಗೂ ನಮ್ಮಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ ನಾವು ನಮ್ಮ ಮನಸ್ಸಿನಲ್ಲಿರುವ ಆಗುವುದಿಲ್ಲ ಎಂಬ ಗೋಡೆಯನ್ನು ಮೊದಲು ಒಡೆದು ಹಾಕಬೇಕು ನಂತರ ಏನನ್ನು ಮಾಡಬೇಕು ಅನ್ನೋದರ ಮೇಲೆ ನಿಮ್ಮ ಎಲ್ಲ ನಂಬಿಕೆ ಮತ್ತು ಕಾನ್ಸಂಟ್ರೇಷನ್ ಮಾಡಿ ಪ್ರಯತ್ನಿಸಬೇಕು ಎವ್ರಿಥಿಂಗ್ ಈಸ್ ಇಂಪಾಸಿಬಲ್ ಅಂಟಿಲ್ ಇಟ್ಸ್ ಡನ್ ಐ ಕ್ಯಾನಾಟ್ ನನ್ನಿಂದ ಆಗುವುದಿಲ್ಲ ಎಂಬ ಪದವನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಐ ಕ್ಯಾನ್ ನನ್ನಿಂದ ಆಗುತ್ತದೆ ಎಂಬ ಪದವನ್ನು ಎಂದಿಗೂ ಮರೆಯಬೇಡಿ ಯಾರಾದರೂ ನಿಮಗೆ ನಿನ್ನಿಂದ ಈ ಕೆಲಸ ಆಗುವುದಿಲ್ಲ ಎಂದು ಹೇಳಿದರೆ ಕೂಲ್ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳಿ ನಿಮ್ಮ ಪ್ರಯತ್ನವನ್ನು ಮಾತ್ರ ನಿಲ್ಲಿಸಬೇಡಿ ನಿಮ್ಮ ಜೀವನದ ಗುರಿ ಏನೆಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯುಬಲ್ ಟೈಮ್ Please subscribe to our channel. Be positive. Never give up. You have a nice day.